ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಯಾಕ್ರಿ ಬೆಳಗ್ಗೆ ಹಾಗೆ ಹೋದ್ರಿ? ನಾನೇನಾದ್ರೂ ಕೇಳಬಾರ್ದು ಕೇಳದ್ನ? ಐ ಲವ್ ಯು ನ ತಪ್ಪ? ಹೇ ರೀ ರೀ, ಪ್ಲೀಸ್ ರೀ, ನಿಂತ್ಕೊಳ್ರಿ. ನೀವ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಇವತ್ತೇ ಮೊದಲನೇ ಸಲ ನಾನು ನಿಮ್ಮನ್ನ ನೋಡ್ತಾ ಇರೋದು. ಬೀಳ್ತಿದ್ದವಳ ಹಿಡ್ಕೊಂಡ ತಕ್ಷಣ ಅದ್ ಹೆಂಗ್ರಿ ಲವ್ ಆಗತ್ತೆ ನಿಮ್ಗೆ? ಅದು ಐ ಲವ್ ಯು ಅಂತ ಅದ್ ಹೇಗ್ ಅಂತೀರಾ? ನಿಮಗ್ ಗೊತ್ತಿರೋದಿಷ್ಟೇ, ಆದ್ರೆ ನಾನು ಅವತ್ತಿಂದ ನಿಮ್ಮನ್ನ ಹುಡುಕ್ತಾ ಇದ್ದೀನಿ. ನಿಮ್ ವಾಯ್ಸ್ ಕೇಳಿ ದಿನದಿಂದನೂ ಹುಡುಕ್ತಾನೆ ಇದ್ದೀನಿ. ನಿಮ್ ವಾಯ್ಸ್ ಕೇಳಿದ ತಕ್ಷಣ ನನಗ್ ಲವ್ ಆಗೋಯ್ತು. ಹುಚ್ಚುಚ್ಚಾಗ ಆಡ್ತಾ ಇದೀರಲ್ಲ. ಪ್ರೀತಿ ಅಂದ್ರೆ ಏನು ಅಂತನಾದ್ರೂ ಗೊತ್ತಾ ನಿಮ್ಗೆ? ನಾನ್ ಯಾರು ಅಂತಾನು ಗೊತ್ತಿಲ್ಲ. ಪ್ರೀತಿ ಅಂತೆ ಪ್ರೀತಿ. ಮುಂದೆ ತಿಳ್ಕೊಂಡ್ರಾಯ್ತು ಬಿಡ್ರಿ. ಲವ್ ಮಾಡದ್ಮೇಲೆ ತಿಳ್ಕೊಳ್ಳೋದಲ್ಲ, ಎಲ್ಲ ತಿಳ್ಕೊಂಡ್ಮೇಲೆ ಲವ್ ಮಾಡ್ಬೇಕು. ಹುಡುಗಿ ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳೋದಲ್ಲ. ಅಷ್ಟಕ್ಕೆ ನನ್ನ ಪೋಲಿ ಅನ್ಕೋಬೇಡ್ರಿ. ನೀವಂದ್ರೆ ನನಗ್ ಇಷ್ಟ. ಸುತ್ತಾಡೆ ಫ್ಲರ್ಟ್ ಮಾಡಕ್ ನನಗ್ ಇಷ್ಟ ಇಲ್ಲ, ಅದಕ್ಕೆ ಐ ಲವ್ ಯು ಅಂದಿದ್ದು. ನೀವು ಸ್ವಲ್ಪ ಟೈಮ್ ಬೇಕು ಅಂದ್ರೆ ತಗೊಳ್ಳಿ, ಚಿಂತೆ ಇಲ್ಲ. ದೊಡ್ಡವ್ರು ಏನಂತಾರೆ ಅಂತ ಭಯಾನ? ಡೋಂಟ್ ವರಿ, ನಾನ್ ನೋಡ್ಕೋತೀನಿ. ಏನ್ ಮಾತಾಡ್ತಿದ್ದೀರಾ ಅಂತ ಜ್ಞಾನ ಇಲ್ವಾ ನಿಮ್ಗೆ? ಒಂದ್ ಹುಡುಗಿ ಹತ್ರ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ, ಬುದ್ಧಿ ಇಲ್ವಾ? ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ರಿ. ಇಲ್ಲೇ ಬರ್ತಿದ್ದೀರಾ? ಏನ್ ಮಾಡ್ತಾ ಇದೀಯಾ? ಅಲ್ಲ, ಅದು ಏನ್ ಗೂಳಿ ನುಗ್ದಂಗ್ ನುಗ್ತಾ ಇದೀಯಲ್ಲ? ಏನಿಲ್ಲ ಸರ್, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನೋಡೋ, ಗಂಡ್ಸ್ ಯಾಕೆ ಗೌರಿ ದುಃಖ? ಅವ್ರ ಕೆಲ್ಸ ಏನು ಅಂತ ಅವ್ರು ನೋಡ್ಕೋತಾರೆ, ನಿನ್ ಕೆಲ್ಸ ನೋಡ್ಕೋ ಹೋಗು. ನನ್ ಮಾತ್ ಕೇಳ್ತೀರಾ? ಯಾವ ಹೆಂಗ್ಸರ್ ಮಧ್ಯೆ ನೀನೇನೇ ಕೆಲ್ಸ ಮಾಡ್ತೀಯಾ? ನೋಡೋ, ಹೆಲ್ಪ್ ಮಾಡಂಗಿದ್ರೆ ದೇವಸ್ಥಾನದ ಹತ್ರ ಹೋಗು. ಅಡಿಗೆ ಮಾಡೋದಿದೆ, ತರಕಾರಿ ಹೆಚ್ಚೋದಿದೆ, ಪಾತ್ರೆ ತೊಳೆಯೋದಿದೆ, ಎಲೆ ಎತ್ತೋದಿದೆ. ಹ್ಮ್, ಹೋಗು ಹೋಗು ಹೋಗು. ಬಾಸ್, ಇದೆಲ್ಲ ಬೇಕಾ ನಿಮಗೆ? ಅಯ್ಯೋ, ಒಂದ್ ನಿಮಿಷ ಇರೋ, ಅವಳು ಹೋಗ್ತಿದ್ದಾಳೆ. ನಿಂತ್ಕೊಳ್ಳಿ ಬಾಸ್. ಬಾಸ್, ಎಲ್ರ ಮಧ್ಯೆ ಮಾತಾಡಿಸಿದ್ರೆ ಅವ್ರಿಗೆ ಸಂಕೋಚ ಆಗಲ್ವಾ ಬಾಸ್? ಅವಾಗ್ಲೇ ನೋಡಿದ್ರೆ ಐ ಲವ್ ಯು ಅಂದ್ರಿ, ಈಗ ನೋಡಿದ್ರೆ ಹಿಂದೆ ಹೋಗ್ತಾ ಇದ್ದೀರಾ. ನಿಮ್ಮನ್ನ ದೊಡ್ಡ ಪೊರ್ಕಿ ಅನ್ಕೋತಾಳೆ. ಬನ್ನಿ ಬಾಸ್, ಹೋಗೋಣ. ಹಾಗಲ್ವೋ, ಫಸ್ಟ್ ಆಫ್ ಆಲ್ ನೀವು ಮಾಡಿದ್ದೆ ತಪ್ಪು. ನೀವು ಹೋಗಿ ಸಾರಿ ಕೇಳ್ಬೇಕು ಅವಳ ಹತ್ರ. ನೇರವಾಗಿ ಹೋಗಿ ಐ ಲವ್ ಯು ಅಂದ್ರೆ ಪಾಪ ಹುಡುಗಿ ಏನ್ ತಿಳ್ಕೋತಾಳೆ? ಅಷ್ಟಕ್ಕೂ ಸಡನ್ ಆಗಿ ಹೋಗಿ ಐ ಲವ್ ಯು ಅಂತ ಹೇಳಬಾರ್ದು ಬಾಸ್. ಮೊದ್ಲು ಪರಿಚಯ ಮಾಡ್ಕೋಬೇಕು, ಆಮೇಲೆ ಫ್ರೆಂಡ್ ಆಗ್ಬೇಕು. ಅವಳ ಬಗ್ಗೆ ನೀವ್ ತಿಳ್ಕೋಬೇಕು, ನಿಮ್ ಬಗ್ಗೆ ಅವಳು ತಿಳ್ಕೋಬೇಕು. ಇಬ್ರಿಗೂ ಒಂದು ಬಾಂಡಿಂಗ್ ಬಂದ ಮೇಲೆ ಪ್ರಪೋಸ್ ಮಾಡ್ಬೇಕು. ಅವಾಗ್ಲೇ ಬಾ ಸಂಬಂಧ ಗಟ್ಟಿಯಾಗಿ ನಿಲ್ಲೋದು. ಅದನ್ನ ಬಿಟ್ಟು ಸಡನ್ ಆಗಿ ಐ ಲವ್ ಯು ಅಂದ್ಬಿಟ್ರೆ ವರ್ಕೌಟ್ ಆಗಲ್ಲ. ರಿಜೆಕ್ಟ್ ರಿಜೆಕ್ಟ್. ಓ, ಸರಿಯಾಗಿ ಹೇಳ್ದೆ ಕಣೋ, ಬೇಗ ಹೋಗೋಣ ನಡಿ. ಅಯ್ಯೋ ಬಾಸ್, ನಿಂತ್ಕೊಳ್ಳಿ. ಇವಾಗ ಏನಾದ್ರು ಆ ಹುಡುಗಿ ಹಿಂದೆ ಹೋದ್ರೆ ವಾಂಚಿ ಬಿಡ್ತಾಳ ಅಷ್ಟೇ. ಇವತ್ತಿಗೆ ಸಾಕು, ನಾಳೆ ಸಾರಿ ಕೇಳಿದ್ರಾಯ್ತು. ಬನ್ನಿ ಹೋಗೋಣ. ಬನ್ನಿ ಬಾಸ್, ಹೋಗೋಣ. ಬನ್ನಿ.
ಆ ಶಕ್ತಿ ಬರ್ತಾಳೆ, ನ್ಯಾಯ ಅನ್ನೋ ತ್ರಿಶೂಲ ಹಿಡ್ಕೋತಾಳೆ, ತಿದ್ದುತ್ತಾಳೆ, ಬುದ್ಧಿ ಕಲಿಸ್ತಾಳೆ. ತಿದ್ದಿಕೊಂಡು ಅನ್ಯಾಯದ ಪೊರೆ ಕಳಚಿದ್ರೆ ಸಂಸಾರ, ಇಲ್ಲ ಅಂದ್ರೆ ದುಷ್ಟ ಸಂಹಾರ.